ಹಾಯ್ ಫ್ರೆಂಡ್ಸ್ ಇವತ್ತು ಕಾಲು ಸೂಪ್ ಮಾಡೋದನ್ನು ತೋರಿಸ್ತೀನಿ ಮಿಲ್ಟ್ರಿ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಆಗಲೇ ನಾನು ಆಲ್ರೆಡಿ ಕಾಲನ್ನ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಏನೂ ಹಾಕಿಲ್ಲ ಬರೀ ನೀರು ಮತ್ತು ಕಾಲನ್ನ ಮಾತ್ರ ನಾನೀಗ ಒಂದು ಕಾಲಲ್ಲಿ ಮಾಡ್ತಿರೋದು ಮೂರು ಜನಕ್ಕೆ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಮೂರು ಕಪ್ ಆಗುತ್ತೆ ಇವಾಗ ರುಬ್ಕೊಂಡಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಮೇನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದೇ ಜಾಡಿಗೆ ಹಾಕ್ತಾಯಿದ್ದೀನಿ ಮೇಯ್ನು ಇಷ್ಟನ್ನ ಪೇಸ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಪಾತ್ರೆ ಇಟ್ಬಿಟ್ಟು ಜಾಸ್ತಿ ಎಣ್ಣೆ ಬೇಡ ಒಂದು ಎರಡು ಡ್ರಾಪ್ ಎಣ್ಣೆ ಸಾಕು ಅದು ಫ್ರೈ ಮಾಡಲಿಕ್ಕೆ ಮಾತ್ರ ಅಷ್ಟೇ ಈ ರುಬ್ಬಿದ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಅದಕ್ಕೆ ನೋಡಿ ಚೆನ್ನಾಗಿ ಹಾಗೆಯೇ ಸ್ಮೆಲ್ ಬರುತ್ತೆ ಚಿಟಿಕೆ ಚಕ್ಕೆ ಲವಂಗದ ಪೌಡ್ರ್ ಹಾಕೋಬೇಕು ಗರಂ ಮಸಾಲೆನೂ ಹಾಕ್ತಾರೆ ನಾನು ಗರಂ ಮಸಾಲೆ ಎಲ್ಲ ರುಚಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ಮೇಲೆ ಬೇಯಿಸಿದಂಥ ಕಾಲು ಮತ್ತು ನೀರು ಸಮೇತ ಹಾಕಬೇಕಾಗತ್ತೆ ನಾನು ಐದು ಕಪ್ ಹಾಕಿದ್ದೆ ಅದಕ್ಕೆ ಮೂರು ಕಪ್ ಬಂದಿದೆ ಅಷ್ಟು ಬೆಯಿಸ್ಕೋಬೇಕು ಆವಾಗ ಚೆನ್ನಾಗೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಒಂದೆರಡು ಮೂರು ಸಲ ಕುದಿಸ್ಕೊಂಡ್ರೆ ಸಾಕು ಒಂದು ಎರಡು ಮೂರು ಕುದಿ ಏಕೆಂದರೆ ಆಲ್ರೆಡಿ ಬೆಂದಿರುತ್ತಲ್ಲ ಖಾರಕ್ಕೋಸ್ಕರ ಆಮೇಲೆ ಲಾಸ್ಟಲ್ಲಿ ಕಾಳು ಮೆಣಸಿನ ಪುಡಿ ಮೇಯ್ನು ಕಾಳು ಮೆಣಸಿನ ಪುಡಿನ ಹಾಕಬೇಕಾಗುತ್ತೆ ನಿಮಗೆ ಎಷ್ಟು ರುಚಿಗೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಅದು ಘಾಟು ಇರಬಾರ್ದು ಕುಡಿಯುವಾಗ ಘಾಟ್ ಬಂದ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಹಾಕೋಬೇಕಾಗುತ್ತೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಕುದಿ ನೋಡಿ ಹಿಂಗೆ ಕುದಿಸ್ಕೊಂಡ್ರೆ ಕಾಲು ಸೊಪ್ಪು ರೆಡಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗುತ್ತೆ ನೋಡಿ ಬಿಸಿ ಬಿಸಿ ಆದರೆ ಕಾಲು ಸೊಪ್ಪು ರೆಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್